ಮುಂಬರುವಂತಹ ದಿನದಲ್ಲಿ ಇನ್ನೂ ಒಳ್ಳೆ ಕೆಲಸ ನಮ್ಮ ಬೆಳಗಾವಿಗೆ ಆಗಬೇಕಾಗಿದೆ. ತಮ್ಮೆಲ್ಲರ ಆಶೀರ್ವಾದವನ್ನ ನನ್ನ ಮಗ ಕೇಳ್ದ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೇಳ್ದ, ಒಬ್ಬ ಯುವಕ ಇದ್ದಾನೆ, ನಂತರನೆ ಕೆಲಸ ಮಾಡಬೇಕನ್ನುವಂತ ಹಂಬಲ ಇಟ್ಕೊಂಡಿದ್ದಾನೆ. ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಧರ್ಮ, ಎಲ್ಲರೂ ಮಾನವ ಧರ್ಮ ಅಂತ ಹೇಳ್ಕೊಂಡು ಬಸವಣ್ಣನವರ ತತ್ವದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ, ಪೈಗಂಬರ್ ಅವರ ಸಂದೇಶ ಯಾವ ಯಾವ ರೀತಿ ಇದೆಯೋ, ಮಹಾತ್ಮ ಗಾಂಧೀಜಿಯವರ ಆಶಯ, ಆ ಎಲ್ಲ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡು ಸರ್ವೇ ಜನ ಸುಖಿನು ಭವ ಅನ್ನುವಂತ ಒಂದು ವೇದ ವಾಕ್ಯದೊಂದಿಗೆ ರಾಜಕಾರಣಕ್ಕೆ ಧುಮುಕಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕವನಿಗೆ. ನಮ್ಮ ಬೆಳಗಾವಿಯನ್ನ ರಾಜ್ಯದ ಎರಡನೇ ರಾಜಧಾನಿ ಅಂತ ಕರೀತಾರೆ, ಆದ್ರೆ ಎರಡನೇ ರಾಜಧಾನಿಯನ್ನ, ಆ ಬೆಳಗಾವಿ ಹೆಸರನ್ನ ಡೆಲ್ಲಿಯ ಲೋಕಸಭೆಯಲ್ಲಿ ಧ್ವನಿಸ್ಬೇಕು ಅಂತಂದ್ರೆ, ನಿಮ್ಮ ಧ್ವನಿಯನ್ನ ಅಲ್ಲಿ ಕೇಳಿಸ್ಬೇಕು ಅಂತಂದ್ರೆ, ಒಬ್ಬ ಯುವಕ, ಒಬ್ಬ ಕಲಿತಂತವನು ಬೆಳಗಾವಿಗೆ ಏನಾದ್ರೂ ಮಾಡಬೇಕು ಅಂತ ಒಂದು ತುಡಿತ ಬಯಕೆಯನ್ನ ಇಟ್ಟುಕೊಂಡಂತ ಒಬ್ಬ ಯುವಕನಿಗೆ ತಮ್ಮ ಆಶೀರ್ವಾದವನ್ನ ಮಾಡಿ. ನನಗೆ ವಿಶ್ವಾಸ ಇದೆ, ನಮ್ಮ ಪಕ್ಷದ ಕಾರ್ಯಕರ್ತರು ನಿಸ್ವಾರ್ಥತೆಯಿಂದ ಹಗಲಿರ್ಲು ಕೆಲಸ ಮಾಡಿ ಪಕ್ಷದ ಸರ್ಕಾರವನ್ನ ತೆಗೆದುಕೊಂಡು ಬಂದಿದ್ದೀರಾ. ನನಗೆ ವಿಶ್ವಾಸ ಇದೆ, ಇವತ್ತು ಚಿಕ್ಕೋಡಿಯಲ್ಲಾಗಿರಬಹುದು, ಇವತ್ತು ಬೆಳಗಾವಿಯಲ್ಲಾಗಿರಬಹುದು, ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಾ, ಸಹಕಾರ ಮಾಡ್ತೀರಾ ಅನ್ನುವಂತ ವಿಶ್ವಾಸ ನನಗಿದೆ. ಬಂಧುಗಳೇ, ಮುಂಬರುವಂತ ದಿನದಲ್ಲಿ ಇನ್ನು 4 ವರ್ಷ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ, ಇನ್ನು 4 ವರ್ಷ ನಾವು ಮಂತ್ರಿಯಾಗಿ ಇರ್ತೀವಿ. ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಈ ಬೆಳಗಾವಿ ಪಾರ್ಲಿಮೆಂಟ್ ಅನ್ನ ಅತ್ಯಂತ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋಣ ಅನ್ನುವಂತ ಭಾಷೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಸುಮಾರು 400 ಕ್ಕಿಂತ ಜಾಸ್ತಿ 400 ಕೋಟಿ ಒಂದು ಫ್ಲೈಓವರ್ ಅನ್ನ ಈಗಾಗಲೇ ನಮ್ಮ ಬೆಳಗಾವಿ ಸಿಟಿಗೆ ಸತೀಶಣ್ಣ ಜಾರಕಿಹೊಳಿ ಅವರು ತಮ್ಮ ಡಿಪಾರ್ಟ್ಮೆಂಟ್ ನಿಂದ ಕೊಟ್ಟಿದ್ದಾರೆ. ಬರೀ ಫ್ಲೈಓವರ್ ಅಷ್ಟೇ ಅಲ್ಲ, ಇನ್ನು ಅನೇಕ ಯೋಜನೆಗಳನ್ನ ನಾವು ತರ್ತೀವಿ, ಅದರಲ್ಲೂ ಸ್ಪೆಷಲಿ ಇಂಡಸ್ಟ್ರಿಗಳು. ಯಾಕಂತಂದ್ರೆ ನಮ್ಮ ಬೆಳಗಾವಿನಲ್ಲಿ ಎಷ್ಟು ಇಂಜಿನಿಯರ್ ಕಾಲೇಜ್ ಇದಾವೆ ಗೊತ್ತಾ ನಿಮಗೆ? ಎಷ್ಟಿದಾವೆಪ್ಪ ಇಂಜಿನಿಯರಿಂಗ್ ಕಾಲೇಜು? ಎಷ್ಟಿದಾವೆ? 8 ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾವಿ ಸಿಟಿನಲ್ಲಿ. 8 ಇಂಜಿನಿಯರಿಂಗ್ ಕಾಲೇಜು, 3 ಮೆಡಿಕಲ್ ಕಾಲೇಜು. ಬೆಳಗಾವಿನಲ್ಲಿ ಏರ್ಪೋರ್ಟ್ ಇದೆ, ಬೆಳಗಾವಿನಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಬೆಳಗಾವಿ ವಾತಾವರಣ ಚೆನ್ನಾಗಿದೆ, ಬೆಳಗಾವಿ ಜನ ಚೆನ್ನಾಗಿದ್ದಾರೆ. ಆದ್ರೆ ಬೆಳಗಾವಿ ಬೇರೆ ಜಿಲ್ಲೆಗಳಿಗೆ, ಬೇರೆ ಸಿಟಿಗಳಿಗೆ ನಾವು ಹೋಲನೆ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಅಷ್ಟಾಗ್ತಾ ಇಲ್ಲ. ಯಾಕಂತಂದ್ರೆ ನಮಗೆ ಅಭಿವೃದ್ಧಿ ಮಾಡುವಂತ ಸಂಸದರು ಬೇಕಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಅದನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ, ಆದ್ರೆ ಕೇಂದ್ರ ಸರ್ಕಾರದಿಂದ ನಮ್ಮ ಒಂದು ಈ ಒಂದು ಭಾಗಕ್ಕೆ ಬರುವಂತ ನಿಧಿ ಇರಬಹುದು, ಯೋಜನೆಗಳಿರಬಹುದು, ಅದನ್ನ ತೆಗೆದುಕೊಂಡು ಬರ್ತೀನಿ ಅನ್ನುವಂತ ಒಬ್ಬ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡುವಂತ ಒಬ್ಬ ಯುವಕ ಬೇಕು. ಆ ಒಂದು ಸಮಯ ಈಗ ಬಂದಿದೆ. ತಾವೆಲ್ಲರೂ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ, ನಿಮ್ಮ ಸಹಕಾರ ಬಹಳಷ್ಟು ಅವಶ್ಯಕತೆ ಇದೆ. ಖಂಡಿತವಾಗ್ಲೂ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಆ ರೀತಿ ನನ್ನ ಅಭ್ಯರ್ಥಿ, ನನ್ನ ಮಗ ಆದಂತ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಕೆಲಸ ಮಾಡ್ತಾರೆ. ತಮ್ಮ ಮನಸ್ಸನ್ನ, ತಮ್ಮ ವಿಶ್ವಾಸವನ್ನ ಖಂಡಿತವಾಗ್ಲೂ ಮುಂಬರುವಂತ ದಿನದಲ್ಲಿ ಗೆಲ್ತಾನೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಉತ್ತರ ಭಾಗದ ಶಾಸಕರಾದಂತ ರಾಜು ಸೇಠ್ ಅವರಾಗಿರ್ಬೋದು, 2 ಬ್ಲಾಕ್ ಅಧ್ಯಕ್ಷರುಗಳಾಗಿರ್ಬೋದು, ಎಲ್ಲರೂ ನಮ್ಮ ಸೇವಾದಳದವರಾಗಿರ್ಬೋದು, ವಿಶೇಷವಾಗಿ ಮಹಿಳೆಯರಾಗಿರ್ಬೋದು, ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರ. ಬಿಸಿಲು ಬಹಳ ಇದೆ, ಆದ್ರೆ ಆ ಬಿಸಿಲನ್ನ ಲೆಕ್ಕಿಸದೆ ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮ ಜಿಲ್ಲೆ ಸುಭದ್ರ ಆಗ್ಬೇಕು ಅಂತಂದ್ರೆ ಲೋಕಲ್ ಯಾರು ಬೇಕು? ಲೋಕಲ್ ಅವ್ರು ಬೇಕು. ಅದನ್ನ ನೀವು ವಿಚಾರ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೆಳಗಾವಿಯ ಮಗನಿಗೆ, ಯಾರಿಗೆ ಕೇಳಿಸ್ತಾ ಇಲ್ಲ, ಬೆಳಗಾವಿ ಮಗನಿಗೆ ಹೇಳಿ ನೋಡೋಣ, ಯಾರಿಗೆ ಹೇಳಿ, ಯಾರಿಗೆ ತಮ್ಮ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.